ಈಗ ಡಾಕ್ಟರ್ ಅರುಣ್ ನಾಯ್ಕ ಅವರು ನಿಮಗೆಲ್ಲ ಬ್ರೀಫ್ ಮಾಡಿದ್ದಾರೆ ಡೀಟೇಲ್ ಆಗಿ ಬೆಳಗ್ಗೆನೂ ಅದೇ ಡಿಸ್ಕಷನ್ ನಡೀತಾ ಇದೆ ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ ಇದೆ ಡಾಕ್ಟ್ರು ಹೇಳಿರೋ ಪ್ರಕಾರ ತುಂಬ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ ಬಟ್ ಏನಂದರೆ ಸಮಾಜದ ಒಳಿತಿಗೋಸ್ಕರನೇ ಅವನು ದುಡಿತಾ ಇದ್ದ ಆ್ಯಕ್ಚುಲಿ ಅವನು ಆಕ್ಟರು ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡ್ಗೆ ಇಡ್ತಾ ಇದ್ದ ಅವನು ನಿಮಗೂ ಗೊತ್ತು ಆ್ಯಕ್ಚುಲಿ ಅವನೆಲ್ಲರೂ ನಾರ್ಮಲ್ಲಾಗಿ ಒಬ್ಬನಾಗಿ ಒಬ್ಬರಲ್ಲಿ ಒಬ್ಬನಾಗಿ ಬೆರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವನು ಈ ಕೋವಿಡ್ ಕಷ್ಟಕಾಲದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರದ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ ಸಮಾಜಕ್ಕೋಸ್ಕರ ಕೆಲಸ ಮಾಡೋದ್ರಲ್ಲಿ ಯಾವಾಗಲೂ ಮುಂದೆ ಇದ್ದ ಅದನ್ನು ಯೋಚನೆ ಮಾಡಿ ಅವನ ಅಂಗಾಂಗಗಳನ್ನ ಅವನ ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ ಅಟ್ಲೀಸ್ಟ್ ಅವನು ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಇನ್ನೂ ಆ್ಯಕ್ಚುಲಿ ಈ ಮಾತು ಹೇಳ್ಬಾರ್ದು ನಾನು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಬಟ್ ಬೇರೆ ದಾರಿ ಇಲ್ಲ ಇನ್ನು ಬಿಟ್ಟರೆ ನಮಗೆ ಅಟ್ಲೀಸ್ಟ್ ಅದನ್ನು ಕೂಡ ಮಾಡೋಕ್ಕಾಗಲ್ಲ ಅಕಾರ್ಡಿಂಗ್ ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೊಂದು 8 to 12 hours ಅಥವಾ 24 hoursಲ್ಲಿ ಒಂದು ನಾರ್ಮಲ್ ಡೆಡ್ ಆಗಿಬಿಟ್ರೆ ನಾವು ಹಂಗಾಗೂ ಕೊಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ ಸಮಾಜದ ಒಳಿತಿಗಾಗಿ ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ ಯಾರಿಗಾರು 4 ಜನಕ್ಕೆ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ ಈ ನಿಟ್ಟಿನಲ್ಲಿ ನಮ್ಮ ಅಣ್ಣನಿಂದ ನಿಂತಹ ಎಲ್ಲ ಸರ್ಕಾರ ಜನಪ್ರತಿನಿಧಿಗಳಿಗೂ ಎಸ್ಪೆಷಲಿ DCM ಅಶ್ವಥ್ ನಾರಾಯಣ್ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಪಾಸಿಬಲ್ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ ಹಾಕಿದ್ದಾರೆ ನಾವು ಟ್ರೈ ಮಾಡಿದ್ದೀವಿ ಮೆಡಿಕಲ್ ಟೀಮು ಟ್ರೈ ಮಾಡಿದೆ ಒಂದು ಬ್ಯಾಡ್ ಟೈಮ್ ಸರಿ ಇರಲ್ಲ ಅನಿಸುತ್ತೆ ಈ ಥರ ಆಗೋಯ್ತು ಅಷ್ಟೇ ಇನ್ನೇನು ಮಾತಾಡೋಕ್ಕೆ ಅಷ್ಟು ಶಕ್ತಿ ಇಲ್ಲ ಸೊ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್ ಹಾಂ ಗೌರ್ಮೆಂಟ್ ಅದೇ ಅಶ್ವಥ್ ನಾರಾಯಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಆ್ಯಂಡ್ ಎಂಟೈರ್ ಗೌರ್ಮೆಂಟ್ ಎಲ್ರಿಗೂ ಕರ್ನಾಟಕ ಗೌರ್ಮೆಂಟ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ಈ ನಿಟ್ಟಿನಲ್ಲಿ ನಮ್ಮ ಹಿಂದೆ ನಿಂತಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಆ್ಯಂಡ್ ಅದೇ ಒಂದು ಜೆಮ್ ಅಥವಾ ಒಂದು ಲೆಜೆಂಡ್ ಅಂತ ಅಂದ್ಕೊತೀನಿ ನನಗೆ ಪರ್ಸನಲಿ ಈಸ್ ಎ ಜೆಮ್ ಈಸ್ ಎ ಲೆಜೆಂಡ್ ಈಸ್ ಮೈ ಸ್ಟ್ರೆಂತ್ ಈಸ್ ಮೈ ಸೋರ್ಸ್ ಈಸ್ ಎವ್ರಿಥಿಂಗ್ ಫಾರ್ ಮೀ ಅವನು ಇಲ್ಲದೇ ಇರೋದು ನನಗೆ ನೋಡ್ಕ ನೆನೆಸ್ಕೊಂಡು ಹೋಗೋ ಆಗ್ತಾ ಇಲ್ಲ ಥ್ಯಾಂಕ್ ಯು